ಎಲ್ರಿಗೂ ನಮಸ್ತೆ. ನಾವು ಈ ದಿನ ನಿಟ್ಟುವಳ್ಳಿಯಲ್ಲಿರುವಂಥ ರಾಮಾಂಜನೇಯ ಅಪ್ಪ ಅವ್ರ ಮನೆ ಬಂದಿದ್ದೀವಿ. ಅಪ್ಪ ನಮ್ಮ ಸರ ಕೇರ್ ಟ್ರೀಟ್ಮೆಂಟಿಗೆ ಎಷ್ಟು ದಿನ ಬಂದರು, ಅವರಿಗೆಲ್ಲ ಏನೆಲ್ಲ ಬೆನಿಫಿಟ್ಸ್ ಆಗಿದೆ, ಸೊ ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ಅಂತ ಅವರನ್ನು ಕೇಳೋಣ. ಅಪ್ಪ ನಮಸ್ತೆ. ನಮಸ್ತೆ ಅಪ್ಪ, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ರಾಮಾಂಜನೇಯ ಅಂತ, ರಿಟೈರ್ಡ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ನಿಮಗೆ ಏನೇನೆಲ್ಲ ಪ್ರಾಬ್ಲಮ್ಸ್? ನನಗೆ ಸುಮಾರು ಈಗ 10 ವರ್ಷದ ಹಿಂದೆ ಶುಗರ್ ಬಿ ಪಿ, 10 ವರ್ಷದ ಶುಗರ್ ಬಿ ಪಿ ಇದೆ. ನಾನು ದಿವಸ ಶುಗರ್ ಬಿ ಪಿ ಕನಿ ನಮಗೆ 180-200 ತಗೊಂಡಿರೋದು. ನಾನು ಡೈಲಿ ರಾತ್ರಿಗೆ ಒಂದು ಶುಗರದು ಮತ್ತು ಬಿ ಪಿದು, ಬೆಳಿಗ್ಗೆ ಒಂದು ಶುಗರ್ದು ಒಂದು ಬಿ ಪಿದು, ಡೈಲಿ 4 ಟ್ಯಾಬ್ಲೆಟ್ಸ್ ತಗೊತೀನಿ. ಹಾಂ, 10 ವರ್ಷದಿಂದ ಅದೇ ಥರ. ಹೌದೌದು, ಅದೇ ಥರ ತಗೊಳ್ತಾ ಬರ್ತಿದ್ರೆ. ಸರ್, ಊಟ ಎಲ್ಲ ಯಾವ ಥರ ಮಾಡ್ತಾ ಇದ್ರಪ್ಪ? ಇವಾಗ ಶುಗರ್ ಇರುವಾಗ ಯಾವ ಥರ ಊಟ ಸಿಸ್ಟಮ್? ಈಗ ಊಟ ಸಿಸ್ಟಮ್ ಅಂದರೆ ಮನೆಗೆ ಏನು ಚಪಾತಿ, ಅನ್ನ ಸಾಂಬಾರು, ಮುದ್ದೆ ಅವೆಲ್ಲ ಊಟ ಮಾಡ್ತಿದ್ವಿ, ಅದೇನಿಲ್ಲ. ಈಗ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಸಿವಾಗ್ತೈತೆ, ಚೆನ್ನಾಗಿ ಆರೋಗ್ಯ ಆಗಿದ್ವಿ, ಊಟ ಮಾಡ್ತಾ ಇದ್ವಿ. ಇವಾಗ ಸರಿಯಾಗಿ ಬಂದ್ಮೇಲೆ ಸರ್, ಇವಾಗ ಟ್ಯಾಬ್ಲೆಟ್ ಎಷ್ಟು ತಗೊಳ್ತಾ ಇದ್ದೀವಿ? ಈಗ ಟ್ಯಾಬ್ಲೆಟ್ಸು ಈಗ ಶುಗರ್ ಕಡಿಮೆ ಆಗಿರೋದ್ರಿಂದ, ನಾವು ನಿಮ್ಮ ಸೆರೆ ಕರಿಬೋದು, ಶುಗರ್ ಕಡಿಮೆ ಆಗಿರೋದ್ರಿಂದ ರಾತ್ರಿಗೆ ಒಂದು ಶುಗರ್ ಟ್ಯಾಬ್ಲೆಟ್ಸ್, ಒಂದು ಬಿ ಪಿ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀವಿ. ನಮಗೆ ನಾವು ವಾಕ್ ಹೋಗಕ್ಕೆ ನಮ್ಮ ಫ್ರೆಂಡ್ ಒಬ್ರು ಸೆರೆ ಕೈಗೆ ಹೋಗ್ರಿ, ನಿಮ್ಗೆ ಒಳ್ಳೇದಾಗುತ್ತೆ, ವಿದ್ಯಾರ್ಥಿ ಅಂತ ಹೇಳ್ತಾರೆ, ನಾವು ಹೋಗಿದ್ದೀವಿ. ಒಬ್ಬೊಬ್ರು ಒಂದೊಂದರ ಮಾತಾಡ್ತಾರೆ, ಒಬ್ಬರು ಅದು ಕರೆಂಟ್ ಈಟ್ ಥೆರಪಿ ಇದ್ದ ಮುಂದೆ ಮೂಳಿಗೆ ತೊಂದರೆ ಆಗ್ಬೋದು ಅಂದ್ರು. ನಾವು ಅವೆಲ್ಲ ಯಾವುದು ಗಮನ ಕರೆಸಲಿಲ್ಲ. ನಾವು ಕ್ಲೀನಾಗಿ ಸೆರೆ ಕರಿಗೆ ಬಂದು ಈಟ್ ಥೆರಪಿ ಮತ್ತೆ ಆಮೇಲೆ ಸ್ಟೀಮ್ ಎಲ್ಲ ತಗೊಂಡಾಗ ಎಲ್ಲ ನಮ್ಗೆ ಆರೋಗ್ಯ ಸುಧಾರಿಸಿದೆ, ನಾವು ಚೆನ್ನಾಗಿದ್ದೀವಿ. ಈಗ ನಮಗೆ ಈಗ ಮತ್ತೆ ಆಮೇಲೆ ನನ್ನ ಹೊಟ್ಟೆಯಲ್ಲಿ ಒಂದು ಗಡ್ಡೆ ಇತ್ತು, ಈ ಸೆರೆ ತಗೊಳೋದು, ಅದು ಕಡಿಮೆ ಆಯಿತು, ಮೊಣಕಾಲು ನೋವು ಕಡಿಮೆ ಆಗಿದೆ ಅಂತ ಇಷ್ಟು ನಾವು ಸೆರೆ ಕರಿಗೆ. ಅಂದ್ರೆ ನಿಮಗೆ ಅದು ಗಡ್ಡೆ ಅಂತ ಹೇಳಿದ್ರೆ ಅದು ಎಷ್ಟು ದಿನದಿಂದ ಇತ್ತು? ಸುಮಾರು ಅದು ಒಂದು 2 ವರ್ಷದಿಂದ ಇತ್ತಮ್ಮ. 2 ವರ್ಷದಿಂದ ಇತ್ತು. ಹೌದು ಹೌದು. ಸೊ ಅದು ಇಲ್ಲಿ ಬಂದ ಮೇಲೆ ಕಡಿಮೆ ಆಯ್ತು, ಕಡಿಮೆ ಆಯ್ತು ಸೆರೆ ಕರಿ ಬಂದ ಮೇಲೆ ಕಡಿಮೆ ಆಯ್ತು, ಸೆರೆ ಕರಿ ಬಂದ ಮೇಲೆ ಕಡಿಮೆ ಆಯ್ತು. ಸೊ ಅವಾಗ ಅದು ಗಡ್ಡೆ ಅವಾಗ ಕಡಿಮೆ ಆಯ್ತು, ಅವಾಗ ನಿಮಗೆ ನಂಬಿಕೆ ಬಂತು? ನಂಬಿಕೆ ಬಂತಮ್ಮ, ನಂಬಿಕೆ ಬಂತು. ಮತ್ತು ಶುಗರ್ ಬಿ ಪಿನೂ ಕಡಿಮೆ ಆಯ್ತಲ್ಲ, ಮತ್ತು ಮೊಣಕಾಲು ನೋವು ಕಡಿಮೆ ಆಯ್ತು ನಮಗೆ, ಆವಾಗ ಸೆರೆ ಕಡಿಮೆ ನಂಬಿಕೆ ಬಂತು. ಅದರಿಂದ ನಾವು ಸ್ಟೀಮರು ಮತ್ತು ಈಟ್ ಥೆರಪಿ ಚಾಪೆ ಈಟ್ ಇದು ಮ್ಯಾಟ್ ತಗೊಂಡಿದ್ದೀವಿ. ನಮಗೀಗ ಇಲ್ಲಿ ಮನೆಯಲ್ಲೇ ನಮ್ಮ ಮಕ್ಕಳು ಸಹ ಟ್ರೀಟ್ಮೆಂಟ್ ತಗೊಳಕ್ಕೆ ಚೆನ್ನಾಗಾಗುತ್ತೆ ಅಂತ ನಾವು ನಮ್ಮ ಮಕ್ಕಳು ನಮ್ಮ ಹೆಣ್ಮಕ್ಳು ನನ್ನ ಮಗ ಅವರೆಲ್ಲ ತಗೊಂಡ್ರು ಅಂತ ನಾನು ಮುಂದೆ ಅದು ಭಾಳ ಉಪಯೋಗ ಐತೆ ಅಂತ ನಾವು ತಗೊಂಡು ಮನೆಗೆ ತಂದು ಇಟ್ಕೊಂಡಿದ್ವಿ. ಈಗ ಆಮೇಲೆ ಅದು ಇಲ್ಲೇ ತಗೊಂತಾ ಇದ್ದೀವಿ, ನಮ್ಮ ಮಕ್ಕಳು ತಗೊಂತಿದ್ದಾರೆ. ಅಪ್ಪ, ಇವಾಗ ನೀವು ಅಲ್ಲೇ ಬರ್ಬೋದಾಗಿತ್ತು, ಫ್ಯಾಮಿಲಿ ಸಮೇತ ಸರಕೇರಿಗೆ ಬರ್ಬೋದಾಗಿತ್ತು, ಏನಕ್ಕೋಸ್ಕರ ನಿಮಗೆ 50,000 ರೂಪಾಯಿ ಜಾಸ್ತಿ ಅಂತ ಅನಿಸ್ತಿಲ್ವಾ? ಇಲ್ಲ, 50,000 ಅಲ್ಲಮ್ಮ, ಈಗ ಡಾಕ್ಟ್ರ್ ಹತ್ರ ಹೋದ್ರೆ 1,000 ರೂಪಾಯಿ ಖರ್ಚಾಗುತ್ತೆ, ಈಗ ಈ 3 ಆಸ್ಪತ್ರೆಗೆ ಹೋದ್ರೆ 3,000 ರೂಪಾಯಿ ಖರ್ಚಾಗುತ್ತೆ. ಮತ್ತೆ ಅದ್ರಾಗೆ ಏನೋ ನಾವು ಸೇವ್ ಮಾಡ್ಕೊಂಡು ಸ್ವಲ್ಪ ಉಳಿಸಿದ್ವಿ, ಮತ್ತೆ ಇದ್ರ ತಗೊಂಡು ಇಟ್ಕೊಂಡ್ರೆ ಶಾಶ್ವತ ಆಗಿರುತ್ತೆ, ನಮ್ಗೆ ಬರುತ್ತೆ, ನಮ್ಮ ಮಕ್ಕಳಿಗೆ ಬರುತ್ತೆ, ನಮ್ಮ ಮೊಮ್ಮಕ್ಕಳಿಗೆ ಬರುತ್ತೆ ಅಂತ ನಾವು ತಗೊಂಡು ಇಟ್ಕೊಂಡಿದ್ದೀವಿ. ಇಷ್ಟು ಹೇಳ್ತೀನಿ. ಮತ್ತೆ ನಿಮಗೆ ಯಾವ ಥರ ನಂಬಿಕೆ ಬಂತು ಸರಕೇರಿ ಮೇಲೆ? ಈಗ ನಾವು ಸರಕೇರಿ ಬಂದಾಗಲಿಂದ ನನಗೆ ಶುಗರ್ ಬಿ ಪಿ ಕಡಿಮೆ ಆಯಿತು, ಮೊಣಕಾಲು ನೋವು ಕಡಿಮೆ ಆಯಿತು, ಹೊಟ್ಟೆ ಮೇಲೆ ಒಂದು ಸ್ವಲ್ಪ ಗಡ್ಡೆ ಇತ್ತು, ಆ ಗಡ್ಡೆನೂ ಕರಿತಲ್ಲ. ಮತ್ತೆ ಈಗ ನಮ್ಗೆ ನಂಬಿಕೆ ಬರಲೇಬೇಕಾ, ಇದೆಲ್ಲ ಕಮ್ಮಿ ಆ ವಾಸಿ ಆದ್ಮೇಲೆ ನಮ್ಗೆ ನಂಬಿಕೆ ಬಂದಿದೆ. ಆ ನಂಬಿಕೆ ಮೇಲೆ ನಾವು ಈಗ ನಿಮ್ಮ ಸರಕೇರಿ ಇದು ಮ್ಯಾಟು ಸ್ಟೀಮರು ಎಲ್ಲ ಬುಕ್ ಮಾಡಿ ನಾವು ತಗೊಬಂದಿದ್ದೀವಿ. ಅಷ್ಟೇ. ಮತ್ತೆ ಬೇರೆ ಎಲ್ಲ ಈ ಒಂದು ವಿಡಿಯೋ ನೋಡ್ತಾ ಇರ್ತಾರೆ, ಅವರಿಗೆಲ್ಲ ಏನ್ ಹೇಳೋದಕ್ಕೆ ಇಷ್ಟ? ನೋಡಮ್ಮ, ಅವರಿಗೆಲ್ಲ ಹೇಳೋದು ದೈವದತ್ವವಾಗಿ ಇಂಥ ನಮ್ಮ ಸರಕೇರಿದಂತ ದೈವದತ್ವವಾಗಿ ಕೊಟ್ಟಿರೋ ಕೊಡುಗೆ, ಪ್ರತಿಯೊಬ್ಬರು ಬರ್ರಿ ಸರಕೇರಿಗೆ ಬರ್ರಿ, ಟ್ರೀಟ್ಮೆಂಟ್ ತಗೊಳ್ರಿ. ಅವ್ರೇ ನಿಮ್ಗೇನು ಅಲ್ಲೇನು ಯಾವುದೇ ಚಾರ್ಜ್ ಆಗಲಿ ಯಾವುದೇ ದುಡ್ಡಾಗಲಿ ಏನು ಕೇಳ್ತಾ ಇಲ್ಲ. ನಿಮಗಿದ್ದು ಮುಂದೆ ಹಣಕಾಸಿನ ಒಳ್ಳೆಯದಾದ್ರೆ ನಿಮ್ಗೆ ಅದರಲ್ಲಿ ಇಡಿಸಿದ್ರೆ ನೀವು ಸರಕೇರಿನಾಗ ಮ್ಯಾಟು ಸ್ಟೀಮರು ಅವ್ರು ತಗೋಬೋದು. ಅವ್ರೇನು ಬಲಂತ ಮಾಡಲ್ಲ ಏನಮ್ಮ, ಸರಕೇರಿನವ್ರು ಯಾರೂ ಬಲಂತ ಮಾಡಲ್ಲ. ನಮ್ಗೆ ಇಷ್ಟು ಬಂದ್ರೆ ನಾವು ತಗೊಂಡು, ನಮ್ಗೆ ಇಷ್ಟು ಬಂತು ನಮ್ಗೆ ಅದರಿಂದ ಒಳ್ಳೇದಾಯ್ತು ನಾವು ತಗೊಂಡಿದ್ದು. ಸರಿ, ಇವಾಗ ನಿಮಗೆ ಏನಾದರೂ ಇದರಿಂದ ಪ್ರಾಫಿಟ್ ಅನಿಸ್ತಾ ಇದೆಯಾ? ಪ್ರಾಫಿಟ್ ಆಗೈತಲ್ಲಮ್ಮ, ನಮಗೆ ಈಗ ಬಿ ಪಿ ಕಡಿಮೆ ಆಯಿತು, ಶುಗರ್ ಕಡಿಮೆ ಆಯಿತು, ಮೊಣಕಾಲು ನೋವು ಕಡಿಮೆ ಆಗಿದೆ, ಮತ್ತೆ ಹೊಟ್ಟೆ ಸೈಡ್ನಾಗೆ ಒಂದು ಗಡ್ಡೆ ಬೆಳೆದಿತ್ತು ಅದು ಕಮ್ಮಿ ಆಗಿದೆ. ಇನ್ನು ಏನು ಬೇಕು ಹೇಳಿ, ನಮಗೆ ಅದರಿಂದ ಲಾಭ ಬೇಕಾದಷ್ಟು ಲಾಭ ಬಂತಲ್ಲ ನಮಗೆ. ಮನೆಯಲ್ಲಿ ಅವರು ಮನೆಯಲ್ಲಿ ಇನ್ನ ಅವರು ಟ್ರೀಟ್ಮೆಂಟ್ ತಗೊಂಡ ಮೇಲೆ ಅವ್ರು ಹೇಳ್ತಾರೆ, ನಮ್ಮನ್ನ ನೋಡಿ ಅವರು ಅಪ್ಪಾಜಿ ಚೆನ್ನಾಗಿದ್ದೆ, ಈಗ ಒಳ್ಳೆ ಮದ್ದಿದ್ದಂಗೆ ಮೊದಲು ಒಂಥರ ಏನೋ ರೋಗಿಷ್ಟಿದ್ದಂಗಿದ್ದೆ, ಈಗ ಸರಕೇರಿಗೆ ಹೋದಾಗ ಒಳ್ಳೆ ಚೆನ್ನಾಗಿ ಒಳ್ಳೆ ಮಕ್ಕದಲ್ಲಿ ಒಂಥರ ಕಳೆ ಇದೆ, ಬಹಳ ಚೆನ್ನಾಗಿದ್ದೀರ ಆರೋಗ್ಯ ಆಗಿದ್ರು ಅಂತ ಹೇಳ್ತಾರೆ ನಮ್ಮ ಮಕ್ಕಳು. ಸರಿ, ಮತ್ತೆ ಎಷ್ಟೋ ಜನ ಹೊರಗಡೆ ಹೇಳ್ತಾರೆ ಈ ಥೆರಪಿ ತಗೊಳ್ಳುವಾಗ ರಕ್ತ ಸುಡುತ್ತೆ, ಮೂಳೆ ಪುಡಿ ಪುಡಿ ಆಗುತ್ತೆ,
ಅವ್ರಿಗೆಲ್ಲ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಈಗ ಅನ್ನರ್ ಬಾಯ ಮುಚ್ಚಕ್ ಆಗಲ್ಲ ನಾವು, ಅವ್ರು ಅಂತ ಇರ್ತಾರೆ ನಮ್ಗೆ ಒಳ್ಳೇದಾಗೈತೆ ನಾವು ಹೋಗ್ತಾ ಇದೀವಿ, ಬೇರೆ ಅವರು ಅವರು ಬಾಯಿ ಮುಚ್ಚಕ್ಕೆ ನಾವ್ಯಾರು ಅವ್ರು ಅಂತ್ಕಂತ ಮಾತು ಅಂತ್ಕಂತಿರ್ತಾರೆ. ಈಗ ನೋಡಿ ಅಸೂಯೆ ಪಡೋರು ಬಹಳ ಜನ ಇರ್ತಾರೆ ನಮ್ಮ ಕಡೆ, ನಾವು ನಮ್ಗೆ ಒಳ್ಳೇದಾಗತ್ತೆ ನಾವು ಟ್ರೀಟ್ಮೆಂಟ್ ತರ್ತೀವಿ. ಅದೇ ಥರ ಜನಗಳಿಗೆ ಹೇಳ್ತೀವಿ ನಾವು, ಹೋಗ್ರಪ್ಪ ಸರಕೇರಿಗೆ ಹೋಗಿ ನಿಮ್ಗೆ ಒಳ್ಳೇದಾಗತ್ತೆ. ಎಷ್ಟೋ ಜನಕ್ಕೆ ಕ್ಯಾನ್ಸರ್ ವಾಸಿ ಆಗೈತೆ ಏನಮ್ಮ, ಮತ್ತೆ ಯಾವುದು ಈ ಗಂಟ್ಲು ಥೈರಾಯ್ಡ್ ಹೋಗೈತೆ, ಮತ್ತೆ ಗರ್ಭಿಣಿ ಆಗ್ದವ್ರ ಮಕ್ಕಳು ಏನು ಮಕ್ಕಳು ಗರ್ಭಿಣಿ ಆಗ್ದ ಮಕ್ಕಳು ಬಂದ್ರು ಅವರಿಗೆ ಮಕ್ಕಳ ಫಲನೂ ಸಿಗುತ್ತೆ. ಮತ್ತೆ ಆಮೇಲೆ ಡಯಾಲಿಸಿಸ್ ಮಾಡ್ಸಿದ್ರು ಎಷ್ಟೋ ಜನ ದಿವಸಕ್ಕೆ ಎರಡು ಟೈಮ್ ಡಯಾಲಿಸಿಸ್ ಮಾಡಿಸ್ತಾರು, ಈಗ ಒಂದ್ ಟೈಮ್ ಬಂದಾರೆ. ಇಷ್ಟೆಲ್ಲ ನಾವು ಕೇಳ್ತಾ ಇರ್ತೀವಿ ಡಾಸ ಅಲ್ಲಿ ಬಂದಾಗ ಸರಕಾರ ಎಷ್ಟೋ ಕಷ್ಟ, ಅವ್ರು ಎಷ್ಟೋ ರೋಗ ನಿವಾರಣೆ ಹೇಳ್ಕೊಂತ ಇರ್ತಾರೆ, ಅದನ್ನು ನಾವು ಕೇಳಿದೀವಿ. ಅದನ್ನ ಕೇಳಿ ನಮಗೂ ಮನಸ್ಸು ಸಮಾಧಾನ ಆಗುತ್ತೆ, ಮತ್ತೆ ಮುಂದೆ ಇದು ಇದರಿಂದ ಒಳ್ಳೇದೈತೆ ಸರಕಾರದ ಒಳ್ಳೇದೈತೆ ಅಂತ ನಾವು ತಗೊಂಡಿದ್ದೀವಮ್ಮ. ಮತ್ತೆ ಜನಗಳು ತಗೊಳ್ರಿ ಸ್ವಂತ ಮತ್ತೆ ನಿಮ್ಮ ಮನೆಗೆ ಮಕ್ಕಳಿಗೆ, ಮತ್ತೆ ಅವರು ಮತ್ತೆ ಈಗ ಯಾರು ಸಂಸಾರದಲ್ಲಿ ಎಲ್ಲರೂ ಬರೋಕ್ಕಾಗಲ್ಲ, ಬಿಸಿ ಇರ್ತಾರೆ ಅವರವರು ಕೆಲಸ ನಿಮಿತ್ತ ಬಿಸಿ ಇರ್ತಾರೆ, ಮನೆಗಿದ್ರೆ ಮನೆಗೆ ಬಂದು ರಾಜರತ್ನ ತಗೋಬೋದಂತ ಎಲ್ಲರೂ ತಗೊಳ್ರಿ ಸರಕಾರ ನೀವು ಬ್ಯಾಟ್ ತಗೊಳ್ರಿ ಒಳ್ಳೇದಾಗುತ್ತೆ ಅಂತ ಹೇಳಕ್ ಇಷ್ಟು ಇಷ್ಟಪಡ್ತಾರೆ. ನಮ್ಗೆ ಹೇಳ್ತಾ ನಾನು ಸರಕಾರ ಹೇಳ್ತಾರಲ್ಲಮ್ಮ, ಎಲ್ಲರೂ ಅಲ್ಲಿ ಸಿಬ್ಬಂದಿ ಹೇಳ್ತಾರೆ ನೋಡ್ರಿ ನೀವು ಬರೋ ತಪ್ಪಿಸ್ಬೇಡ್ರಿ, ನಾವೇನು ಒಂದು ರೂಪಾಯಿ ಕೇಳಲ್ಲ, ನಿಮ್ಗೇನು ಬಂದು ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ರೋಗ ನಿವಾರಣೆ ಮಾಡ್ಕೊಂಡು ಹೋಗ್ರಂತ ಅಲ್ಲಿ ಸಿಬ್ಬಂದಿ ಒತ್ತಿ ಒತ್ತಿ ಹೇಳ್ತಾರೆ. ಅವ್ರು ಯಾವುದೋ ಒಂದು ಪೈಸ ದುಡ್ಡು ಕೇಳಂಗಿಲ್ಲ, ಅವ್ರು ನಿಜವಾಗ್ಲು ಹೇಳ್ಬೇಕಂದ್ರೆ ಸಿಬ್ಬಂದಿ ನಮಗೆ ಒಂಥರ ಅವರು ಎಷ್ಟು ಉಪಕಾರ ಮಾಡ್ತಾರಂದ್ರೆ ಅವರು ಅಲ್ಲಿ ಬಂದ್ರೆ ಅವ್ರು ಎಷ್ಟು ಸತ್ಕಾರ ಮಾಡ್ತಾರೆ, ಅವ್ರು ಎಷ್ಟು ಎಷ್ಟು ಪ್ರೀತಿ ವಿಶ್ವಾಸದಿಂದ ಅಪ್ಪ ಅಮ್ಮ ಅಪ್ಪ ಬರೀ ಅಪ್ಪರೇ ಬರೀ ಅಮ್ಮರೇ ಬರೀ ಅಪ್ಪರೇ ಅಂತ ಕರೆದು ಅವರು ಅಲ್ಲೆಲ್ಲ ಮ್ಯಾಟ್ ಮೇಲೆಲ್ಲ ಚಾಪೆಗಳು ಹಾಕೋ ಇದು ಬೆಡ್ಶೀಟ್ ಹಾಕೋದು ಮಲಗಿಸೋದು ಎಲ್ಲ ಪ್ರಯತ್ನ ಮಾಡ್ತಾರೆ, ಅಂತ ಪುಣ್ಯ ಕಾರ್ಯ ಮಾಡೋದು ಅವರು ಅವರೇ ಧನ್ಯರು ಅಂತ ಹೇಳಿ ಬಂದವು. ಕೊನೆಯದಾಗಿ ಕಂಪ್ನಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ? ಕಂಪ್ನಿಗೆ ಏನಮ್ಮಂದ್ರೆ ನೋಡಮ್ಮ ಇದು ಸರಕೇರಿ ಬಂದಳಿದ್ದ ಒಳ್ಳೇದಾಗೈತೆ, ಆದ್ರೆ ಜನಗಳು ಬಾಳೆ ಮೋಸ ಮಾಡ್ತಾರ ಅಂತ ಕೇಳಿದೀವಿ. ಅದೇನು ಡೂಪ್ಲಿಕೇಟ್ ಅಲ್ಲಿ ತಯಾರು ಮಾಡ್ತಾರಂತೆ ಅವೆಲ್ಲ ಎಲ್ಲೂ ತಗೊಂಡೋಗಿ ಹೋಗ್ಬೇಡ್ರಿ, ಯಾವುದು ಆನ್ಲೈನ್ ಬುಕ್ ಮಾಡಕ್ ಹೋಗ್ಬೇಡ್ರಿ, ದಯವಿಟ್ಟು ಮೋಸ ಹೋಗ್ಬೇಡ್ರಿ, ನಿಮ್ಗೆ ಬೇಕಿದ್ರೆ ಸರಕೇರಿಗೆ ಹೋಗ್ರಿ, ನಿಮ್ ಕಷ್ಟ ಸುಖ ಹೇಳ್ಕೇಳ್ರಿ. ಅಲ್ಲಿ ಬಸಣ್ಣ ಅಂತ ಮ್ಯಾನೇಜರ್ ಇರ್ತಾರೆ, ಅವ್ರು ನಿಮ್ಗೆ ಬಗೆಹರ್ಸಕ್ ಏನೇನು ಬೇಕೋ ಅವ್ರು ಹೇಳ್ತಾರೆ, ಯಾವ ರೀತಿ ಮ್ಯಾಟ್ ತಗೋಬೇಕು ಯಾವ ರೀತಿ ಅಂತ ಹೇಳ್ತಾರೆ ಅವರು. ದಯವಿಟ್ಟು ಬೇರೆ ಕಡೆ ಎಲ್ಲೂ ಆನ್ಲೈನ್ ತಗೊಂಡು ಹೋಗ್ಬೇಡ್ರಿ, ಎಲ್ಲ ಡೂಪ್ಲಿಕೇಟ್ ಮನೆಯೆಲ್ಲ ಪೊಲೀಸರೆಲ್ಲ ಡೆಲ್ಲಿಯಾಗೆ ಎಲ್ಲ ಸೀಸ್ ಮಾಡಿದಾರಂತೆ ಡೂಪ್ಲಿಕೇಟ್ ತಯಾರು ಮಾಡಿ, ದಯವಿಟ್ಟು ಇಲ್ಲಿ ಆನ್ಲೈನ್ ತಗೊಂಡು ಹೋಗ್ಬೇಡ್ರಿ ಅಂತ ಹೇಳಿ ನಾವು ಇಷ್ಟು ಹೇಳಿ ಜನಗಳಿಗೆ ನಾವು ಅಪ್ಪ ಅಮ್ಮಿಂದ ಕೈ ಮುಗಿದು ಹೇಳ್ತೀವಿ. ನಮಸ್ತೆ.